ಕಾಲದಲ್ಲಿ ಮಹಾಮಾರಿ ಕೊರೋನಾ ಎರಡನೇ ಅಲೆ ಅತಿ ಹೆಚ್ಚಾಗಿ ಹರಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡರು ಈ ಒಂದು ನಮಗೆ ಸಂಬಂಧಪಟ್ಟಂತ ತಾಲೂಕು ಪಂಚಾಯತ್ ಸದಸ್ಯರಾಗಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ ಈ ಗ್ರಾಮದತ್ತ ತಲೆ ಹಾಕದೇ ಇರೋದು ಮತ್ತು ಯಾವುದೋ ಒಂದು ಕೊರೋನಾ ಸಮಸ್ಯೆಗೆ ಜನರಿಗೆ ದನಿ ಕೊಡದೇ ಇರೋದಕ್ಕೆ ಕಾರಣ ಇವತ್ತಿನ ದಿವಸ ನಾವು ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಎರಡು ಒಂದು ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಮುಂಚಿತವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ್ದು ಯಾಕಂದ್ರೆ ಅವರು ಆಧಾರ ಇಲ್ಲ ಅನ್ನೋ ಗೊತ್ತಾಗುತ್ತೆ ಯಾವಾಗ ಜನರ ಸಮಸ್ಯೆಗೆ ಅವರು ಸ್ಪಂದನೆ ಮಾಡಬೇಕಿತ್ತು ಆದರೂ ಕೂಡ ಇವತ್ತಿನವರೆಗೆ ಅವರು ಯಾವುದೇ ತರಹದ ಜನರ ಸ್ಪಂದನೆ ಮಾಡದೆ ಇದ್ದಾಗ ಯಾವುದೋ ಒಂದು ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆತಕ್ಕಂಥ 7-8 ಸಾರಿ ಮೀಟಿಂಗ್ ಆಯಿತು 7 ಸಾರಿ ಮೀಟಿಂಗ್ ಆದರೂ ಒಬ್ಬರು ಅಟೆಂಡ್ ಇಲ್ಲ ಯಾವ್ದೊಳ ಗ್ರಾಮದಲ್ಲಿ ಡಾಕ್ಟರ್ ಅದಾರೋ ಇಲ್ಲೋ ಅಥವಾ ಯಾವ ಥರ ವ್ಯವಸ್ಥೆ ನಡೆಯುತ್ತೆ ಅನ್ನೋದು ಜಿಲ್ಲಾ ಪಂಚಾಯತ್ ಸದಸ್ಯರು ವಿಚಾರಣೆ ಮಾಡ್ತಾ ಇಲ್ಲ ತಾಲೂಕು ಪಂಚಾಯತ್ ಸದಸ್ಯರು ವಿಚಾರಣೆ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತು ಅವ್ರ ವಿರುದ್ಧ ಒಂದು ಪ್ರತಿಭಟನೆ ರೂಪಕವಾಗಿ ಸಾಂಕೇತಿಕವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಮುಖಾಂತರ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ.